ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ, ಬೆಳಿಗ್ಗೆ ಎದ್ದಾಗಿನಿಂದ ಬ್ರೇಕ್ಫಾಸ್ಟ್ವರೆಗಿನ ನನ್ನ ದಿನಚರಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನು ಮರೀದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಈಗ ಒಂದು ಶ್ಲೋಕದೊಂದಿಗೆ ಶುರು ಮಾಡ್ತೀನಿ. ನನ್ನ ವಿಡಿಯೋ ಅಲ್ಲ, ನನ್ನ ದಿನಚರಿನೇ ಹೀಗೆ ಶುರುವಾಗೋದು. ಕರಾಗ್ರೇ ವಸತೇ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನಂ. ಈ ದಿನ ಚೆನ್ನಾಗಿ ಹೋಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ಖುಷಿ ಖುಷಿಯಾಗಿರಲಿ ಅಂತ ಹೇಳ್ತಾ ನನ್ನ ದಿನಚರಿಯನ್ನು ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಹಸ್ಬೆಂಡು ಎದ್ದು ಅವರ ಬ್ಲ್ಯಾಂಕೆಟನ್ನು ಫೋಲ್ಡ್ ಮಾಡಿ ಅವರ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ಆಟಾಡೋಕ್ಕೆ ಹೊರಟೋಗಿರ್ತಾರೆ. ನಮ್ಮ ಮನೆಯ ಅಲಾರಾಮ್ ಅವರೇ. ಮಕ್ಕಳಿಗೂ ಕೂಡ ಅವರವ್ರ ಬ್ಲ್ಯಾಂಕೆಟನ್ನು ಅವರೇ ಫೋಲ್ಡ್ ಮಾಡಬೇಕು, ಅವ್ರ ಬೆಡ್ಡನ್ನು ಅವರೇ ಸರಿ ಮಾಡಬೇಕು ಅಂತ ನಮ್ಮ ಮನೇಲಿ 4 ಜನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅವರವ್ರ ಕೆಲಸ ಅವರವ್ರು ಮಾಡ್ಕೊಳ್ತಾರೆ. ಅದಾದ ತಕ್ಷಣ ನೋಡಿ, ನಾನು ವಿಂಡೋನ ಓಪನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಂಪಾದ ಗಾಳಿ ಬೀಸಿದ್ರೆ ತುಂಬಾ ಖುಷಿಯಾಗುತ್ತೆ, ಹಾಗೆ ಹೊರಗಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ವಾಕ್ ಮಾಡ್ತಾ ಇರ್ತಾರೆ, ಹಕ್ಕಿಗಳ ಕಲರವ ಕೇಳಿಸ್ತಾ ಇರುತ್ತೆ, ಹಾಗೆ ಹಸಿರು ಮರಗಳು ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ. ಒಂದು 2-3 ನಿಮಿಷ ವಿಂಡೋಲಿ ಅದನ್ನು ನೋಡಿದ ತಕ್ಷಣ ನೆಕ್ಸ್ಟು ಹಲ್ಲುಜ್ಜೋ ಕಾರ್ಯಕ್ರಮ, ಹಲ್ಲನ್ನು ಉಜ್ಜುತ್ತೀನಿ, ಹಾಗೆ ಒಸಡುಗಳ ಮಸಾಜ್ ಕೂಡ ಮಾಡ್ತೀನಿ. ಇದಾದ ನಂತರ ನಾನು ಸ್ನಾನವನ್ನು ಮಾಡಿ ಆಮೇಲೆ ಕಿಚನ್ಗೆ ಹೋಗ್ತೀನಿ. ಈಗ COVID-19 ಬಂದಿರೋದ್ರಿಂದ ಸ್ವಲ್ಪ ನನ್ನ ದಿನಚರಿ ಕೂಡ ಚೇಂಜ್ ಆಗಿದೆ. ಈಗ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಸೊ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ. ಅವರ ಬ್ರೇಕ್ಫಾಸ್ಟು ಹಾಗೆ ಲಂಚ್ ಕೂಡ ನಾನು ಏನು ಕಟ್ಟಬೇಕಾಗಿಲ್ಲ. ಸೊ ಒಂದೊಂದು ಸಾರಿ ಹೇಗೆ ಅದರ ಪ್ರಕಾರ ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಒಂದೊಂದು ಸಾರಿ ಬೇಗ ಸ್ನಾನ ಮಾಡ್ಕೊಳ್ತೀನಿ, ಒಂದೊಂದು ಸಾರಿ ಕೆಲಸವನ್ನು ಮುಗಿಸಿದ ನಂತರ ಸ್ನಾನ ಮಾಡೋದು ಕೂಡ ಉಂಟು. ಆದರೆ ಮುಂಚೆ ಸ್ಕೂಲ್ ಇದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋ ಅಭ್ಯಾಸ ಇತ್ತು. ಈಗ ನೋಡಿ, COVID-19 ಬಂದ ತಕ್ಷಣ ನಾನು ಕೂಡ ಚೇಂಜ್ ಆಗಿಬಿಟ್ಟಿದ್ದೀನಿ. ಸೊ ಅದು ಆ ಚೇಂಜಸ್ ಸ್ವಲ್ಪ ಬೇಜಾರಾಗುತ್ತೆ, ನಾನು ಯಾಕೆ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಒಂದೊಂದು ಸಾರಿ ಚಲೇಗ ಅಂತ ಅನಿಸ್ಬಿಟ್ಟು ಸೊ ಚೇಂಜ್ ಆಗಿದೆ. ಈಗ ಸ್ನಾನ ಆಯಿತು, ಇವತ್ತು ತಲೆನ ಬಾಚಿಕೊಳ್ತಾ ಇದ್ದೀನಿ. ಹಾಗೆ ಮಾಯಿಶ್ಚರೈಸರು ಹಾಗೆ ಒಂದು ಬೊಟ್ಟನ್ನು ಇಟ್ಕೊಂಡು ಈಗ ನೆಕ್ಸ್ಟು ಕಿಚನ್ಗೆ ಹೋಗಬೇಕು. ಅಲ್ಲಿ ಏನೇನು ಕೆಲಸ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಮೊದಲಿಗೆ ಮಾಡೋವಂಥದ್ದು ಏನು ಗೊತ್ತಾ, ಬಿಸಿನೀರನ್ನು ಕುಡಿಯೋದು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ನಂತರ ನನ್ನ ಕೆಲಸ ಅದೇನೆ, ನೀರು ಕುಡಿಯೋದು, ಆಮೇಲೆ ಮಿಕ್ಕಿದ ಕೆಲಸಗಳು. ಸೊ ರೆಡಿಯಾದೆ, ಈಗ ಕಿಚನ್ಗೆ ಹೋಗೋಣ ಬನ್ನಿ. ಈಗ ನೀರನ್ನು ಕುಡಿತಾ ಇದ್ದೀನಿ, ಅದು ಕೆಳಗಡೆ ಕೂತ್ಕೊಂಡು. ಸೊ ಒಬ್ಬೊಬ್ಬರು ಹೇಳ್ತಾರೆ ನಿಂತ್ಕೊಂಡು ಕುಡಿಬಾರ್ದು ಅಂತ. ಸೊ ಹಾಗಾಗಿ ನನಗೆ ಕೆಳಗಡೆ ಕೂತ್ಕೊಂಡು ಕುಡಿದು ಅಭ್ಯಾಸ. ಸೊ ಈಗ ಇವತ್ತು ಬ್ರೇಕ್ಫಾಸ್ಟ್ಗೆ ಪೋಹ ಮಾಡೋಣ ಅಂತ, ಅಂದರೆ ಅವಲಕ್ಕಿ ಮಾಡೋಣ ಅಂತ. ಸೊ ತೊಳೆದು ನೆನೆಯೋಕ್ಕೆ ಇಡ್ತಿದ್ದೀನಿ. ಹೊರಗಡೆ ಆಂಟಿ ಬಂದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹೋಗಿರ್ತಾರೆ. ಈಗ ನಾನು ಮನೆ ಕಸವನ್ನು ಗುಡಿಸ್ತಾ ಇದ್ದೀನಿ. ಅಲ್ಲಿ ಮುಂದೆ ಕಾಣಿಸ್ತಾ ಇರುವ ರೂಮಲ್ಲಿ ನನ್ನ ಮಗ ವರ್ಕೌಟ್ ಮಾಡ್ತಾ ಇದ್ದಾನೆ. ಸೊ ಆ ರೂಮನ್ನು ಗುಡಿಸೋಕ್ಕಾಗೋದಿಲ್ಲ. ಸೊ ಈಗ ಮನೆ ಕಸವನ್ನೆಲ್ಲ ಗುಡಿಸಿದ ನಂತರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ಆಲ್ರೆಡಿ ಸ್ನಾನ ಆಗಿದೆ, ಮತ್ತು ಕೈಕಾಲು ಮುಖನ ಅಂದರೆ ಪೊರ್ಕೆ ಎಲ್ಲ ಮುಟ್ಟಿರ್ತೀನಲ್ಲ. ಸೊ ಹಾಗಾಗಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಈಗ ದೇವ್ರ ಮುಂದೆ ದೀಪ ಹಚ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ ದೇವ್ರ ಮುಂದೆ ದೀಪ ಹಚ್ಚೋದ್ರಿಂದ ಮನೆಗೆ ಒಂದು ರೀತಿ ಕಳೆ ಅಂತ ಅನಿಸುತ್ತೆ, ನಮಗೂ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ಕಸ ಗುಡಿಸಿ ನಂತರ ದೀಪವನ್ನು ಹಚ್ತೀನಿ. ಸೊ ಇದು ಇನ್ನೊಂದು ದಿನಚರಿ. ಇದಾದ ನಂತರ ನಾನು ನೆನೆಸಿಟ್ಟಂಥ ಅವಲಕ್ಕಿ ನೆಂದಿದೆ. ಸೊ ಹಾಗೆ ಹಾಲು ಕಾಯಲಿಕ್ಕೆ ಕೂಡ ಇಟ್ಟಿದ್ದೀನಿ. ಈಗ ರಾತ್ರಿ ತೊಳೆದಂಥ ಪಾತ್ರೆಗಳು ಹಾಗೇ ಇದೆ. ಸೊ ಫಸ್ಟಿಗೆ ಅದನ್ನು ಅದರದ್ರ ಜಾಗದಲ್ಲಿ ಇಟ್ಬಿಟ್ರೆ ನನಗೆ ಸ್ಲಾಬ್ ಸ್ವಲ್ಪ ಖಾಲಿಯಾಗುತ್ತೆ. ಆವಾಗ ನನ್ನ ಬೇರೆ ಕೆಲಸಗಳನ್ನು ಮಾಡ್ಕೋಬೋದು, ಅಂದರೆ ತರಕಾರಿ ಹೆಚ್ಚೋದಕ್ಕೆ ಅದಕ್ಕೆಲ್ಲನೂ ನನಗೆ ಯೂಸ್ ಆಗುತ್ತೆ. ಸೊ ಫಸ್ಟಿಗೆ ನಾನು ಪಾತ್ರೆಗಳನ್ನು ತೆಗೆದಿಟ್ಬಿಡ್ತೀನಿ. ಸೊ ಈ ರೀತಿ ಕೆಲವು ಕೆಲಸಗಳನ್ನು ನಾವು ಅವಾಗವಾಗ ಮಾಡಿಬಿಟ್ರೆ ತುಂಬಾ ಈಸಿ ಆಗುತ್ತೆ ನಮ್ಮ ಬೇರೆ ಕೆಲಸಗಳು, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಪೋಹ ರೆಸಿಪಿ ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ, ಆಲ್ರೆಡಿ ಅದರ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಇಲ್ಲಿ ಬರೀ ತಿಂಡಿ ಮಾಡ್ತಾ ಇದ್ದೀನಿ.
ಸೊ ತಿಂಡಿಗೆ ಆಲ್ರೆಡಿ ತರಕಾರಿಗಳನ್ನು ಕಟ್ ಮಾಡ್ತಾ ಇದ್ದೀನಿ, ಹಾಗೆ ಒಗ್ಗರಣೆಗೆ ಕೂಡ ಇಟ್ಕೊಂಡಿದ್ದೀನಿ, ಅದು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕಡಲೆ ಬೀಜನ ಚೆಕ್ ಮಾಡ್ತಾ ಇದ್ದೀನಿ, ಏನಾದರೂ ಹುಳು ಇರ್ಬೋದಾ ಇಲ್ಲ ಅಂತಂದರೆ ಒಂದೊಂದ್ಸಾರಿ ಫಂಗಸ್ ಇರುತ್ತೆ ಅದರೊಳಗಡೆ, ಕೆಟ್ಟೋಗಿರುತ್ತೆ, ಕೊಳತೋಗಿರುತ್ತೆ. ಸೊ ಆ ರೀತಿ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಈಗ ಒಗ್ಗರಣೆಗೆ ಹಾಕಿದ್ದೀನಿ. ಹಾಗೆ ಒಂದು ಕಡೆ ತರಕಾರಿನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ದಿನಚರಿ ಹೀಗೆ ಇರುತ್ತೆ. ಯಾವಾಗಲೂ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತಂದರೆ ರಾತ್ರಿನೇ ಪ್ಲಾನ್ ಮಾಡಿ ಇಟ್ಕೊಳ್ತೀನಿ, ಏನು ಮಾಡಬೇಕು ಅಂತ, ಮತ್ತು ಅದಕ್ಕೆ ಏನೇನು ಎಲ್ಲ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದೆಯಾ ಅದು ಕೂಡ ಚೆಕ್ ಮಾಡ್ಕೊಳ್ತೀನಿ. ಅದಿಲ್ಲ ಅಂತಂದರೆ ನೆಕ್ಸ್ಟು ಬೇರೆ ಏನು ಮಾಡ್ಬೋದು ಅದನ್ನು ಕೂಡ ನಾನು ಪ್ಲಾನ್ ಮಾಡಿ ಇಟ್ಕೊಳ್ತೀನಿ. ಸೊ ಬೆಳಿಗ್ಗೆ ಹಾಗಾಗಿ ನನಗೆ ತಿಂಡಿದು ಯಾವ ಟೆನ್ಷನ್ನು ಇರಲ್ಲ, ಏನು ಮಾಡೋದು ಏನು ಮಾಡೋದು ಅನ್ನೋ ಒಂದು ಇದಿರಲ್ಲ. ಸೊ ಈಗ ನನ್ನ ಮಗ ಹಾಗೆ ನನ್ನಿಬ್ಬರು ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರೆ, ನನ್ನ ಹಸ್ಬೆಂಡ್ ಕೂಡ ತಿಂಡಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ. ನಾನು ಯಾಕೆ ನಗ್ತಾ ಇದ್ದೀನಿ ಅಂದರೆ, ನಮ್ಮನೇಲಿ ಪೋಹಾಗೆ ಕ್ಯಾಪ್ಸಿಕಮ್ ಹಾಕಲೇಬೇಕು, ಆದರೆ ಅವ್ರಿಗೆ ತಿನ್ನೋಕೆ ಇಷ್ಟ ಆಗಲ್ಲ, ಆ ಫ್ಲೇವರ್ ಇಷ್ಟ ಆಗುತ್ತೆ, ಪೋಹಲ್ಲಿ ಅದಿಲ್ಲದೆ ಹೋದರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಸೊ ಅದನ್ನೆಲ್ಲ ತೆಗೆದು ನನ್ನ ಪ್ಲೇಟ್ಗೆ ಹಾಕ್ತಾಯಿದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನಗೆ ಯಾವಾಗ ಪ್ಲೇಟ್ ಕೊಡ್ತಾರೆ ಅಂತ. ತೋರಿಸ್ತೀನಿ ನಿಮಗೆ, ನೋಡಿ ನನ್ನ ಪ್ಲೇಟಲ್ಲಿ ಫುಲ್ ಕ್ಯಾಪ್ಸಿಕಮ್ಮೇ ಇದೆ, ನೋಡಿ ಹಾಕಿರೋ ಕ್ಯಾಪ್ಸಿಕಮ್ ಪೂರ್ತಿ ನನ್ನ ಪ್ಲೇಟಲ್ಲಿದೆ. ಸೊ ಈಗ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಮಾರ್ನಿಂಗು ಎಲ್ಲರೂ ಜೊತೇಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ COVID-19 ಬಂದ ತಕ್ಷಣ ಇದೇ ಕೆಲಸ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಲಿ, ಮಧ್ಯಾಹ್ನ ಊಟಲಿ, ರಾತ್ರಿ ಊಟ ಆಗಲಿ, ಎಲ್ಲರೂ ಜೊತೇಲಿ ಮಾಡ್ತಾಯಿದ್ದಾರೆ, ಅದೊಂದು ಖುಷಿ ಅಂತ ಅನಿಸುತ್ತೆ. ಈಗ ಮೇಲೆ ಟೆರಸ್ಗೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನಕ್ಕೋಸ್ಕರ ನನಗೆ ಸ್ವಲ್ಪ ಪುದೀನ ಬೇಕಾಗಿತ್ತು, ಸೊ ಅದನ್ನು ಕಿತ್ಕೊಂಡು ಬರೋಣ ಅಂತ ಹೋದೆ. ಈಗ ಇಲ್ಲಿ ನೋಡಿ ಜೇಡ್ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಪುದೀನ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ನಾವು ಅಂಗಡಿಯಿಂದ ತಂದ ಪುದೀನ, ಅದರಲ್ಲಿ ದಪ್ಪ ಕಡ್ಡಿಗಳಿದ್ದರೆ ಅದನ್ನು ಹಾಕಿದ್ರೆ ಸಾಕು, ಅದರಲ್ಲೇ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಇದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನಮ್ಮನೇಲಿ ಈ ಟೆರಸ್ ಗಾರ್ಡನ್ನಲ್ಲಿ ಪಾಟ್ಗಳಲ್ಲಿ ವೀಡ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟಿದೆ. ಎಷ್ಟು ತೆಗೆದ್ರು ಎಷ್ಟು ತೆಗಿತಾ ಇದ್ರು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಿಮಗೇನಾದರೂ ಐಡಿಯಾಸ್ ಇದ್ದರೆ ಪ್ಲೀಸ್ ಹೇಳಿ ನನಗೆ. ನೋಡಿ ಆ ಸಣ್ಣ ಸಣ್ಣದು ಕಾಣಿಸ್ತಾ ಇದೆಯಲ್ಲ, ಅದೇ ಫುಲ್ಲು ಪಾಟ್ಸಲ್ಲಿದೆ, ಎಷ್ಟು ತೆಗೆದ್ರೂ ಕಡಿಮೆನೇ ಆಗ್ತಾ ಇಲ್ಲ. ಆದರೆ ಅದಿರೋದ್ರಿಂದ ಬೇರೆ ಗಿಡಗಳು ಬೆಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನೋಡಿ ಇದರಲ್ಲಿ ಕೂಡ ಇದೆ, ಪುದೀನ ತುಂಬಾ ಚೆನ್ನಾಗಿ ಬಂದಿದೆ. ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂತ ಹಾಗಾಗಿ ಇದನ್ನು ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಶ್ ಆದ ಪುದೀನ ಹಾಕಿ ಅಡುಗೆ ಮಾಡೋದ್ರಿಂದ ಅದು ನಮ್ಮ ಟೆರಸಲ್ಲೇ ಬೆಳೆದಿರೋದು, ನಾವೇ ಬೆಳೆದಿರೋದು ಅಂತ ಒಂದು ಖುಷಿ. ಇದು ಏನು ಬಳ್ಳಿ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಇದು ಆ್ಯಶ್ ಗಾರ್ಡ ಅಂದರೆ ಕುತ್ಕೊಂಡ್ಬಿಡ್ತಾಯ ಅಥವಾ ವಾಟರ್ ಮೆಲ್ಲನ, ಏನು ಗೊತ್ತಾಗ್ತಾ ಇಲ್ಲ. ಆದರೆ ಆಶು ಬೇಗ ಹೂ ಆಗ್ಬಿಟ್ಟಿದೆ, ಎಷ್ಟು ದಪ್ಪ ಕಾಯಿ ಬಂದಿದೆ ಆದರೆ ಹೂ ಆಗ್ಬಿಟ್ಟಿದೆ, ಸುಮಾರು ಹೂ ಬಿಟ್ಟಿದೆ. ನೋಡೋಣ ಏನಾದರೂ ಒಂದು ಕಾಯಿ ಆದರೂ ಸಿಕ್ಕತ್ತಾ, ಸಿಕ್ಕಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಮತ್ತು ಅದು ಏನು ಕಾಯಿ ಅಂತ ಕೂಡ ಹೇಳ್ತೀನಿ. ಹಾಗೆ ಇದು ಯಾರೋ ನಮಗೆ ನೈಬರ್ಸು ಸೇವಂತಿಗೆ ಕಡ್ಡಿಯನ್ನು ಕೊಟ್ಟಿದ್ರು, ನೋಡಿ ಎಷ್ಟೊಂದು ಮೊಗ್ಗಾಗಿದೆ, ಆದರೆ ಯಾವ ಕಲರ್ ಅಂತ ಗೊತ್ತಿಲ್ಲ. ಸೊ ಅದು ಬಿಟ್ಟಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ಮುಳ್ಳು ಬದನೆಕಾಯಿ, ಇದು ನನ್ನ ನಾದಿನಿ ಮಗ ಎಲ್ಲಿಂದಲೋ ತೊಗೊಂಡು ಬಂದಿದ್ರು, ಸಹ ಅವ್ರು ಕೊಟ್ಟಿದ್ರು. ಬದನೆಕಾಯಿ ಅಂತೂ ತುಂಬಾ ಚೆನ್ನಾಗಿದೆ, ಕಹಿನೂ ಇಲ್ಲ, ಬೀಜ ತುಂಬ ಕಡಿಮೆ ಇದೆ, ಒಳಗಡೆ ಒಳ್ಳೆ ಬೆಣ್ಣೆ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಮೂರು ಕಾಯಿ ಬಿಟ್ಟಿತ್ತು, ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಈಗ ಸುಮಾರಾಗಿ ಹೂಗಳು ಬಿಟ್ಟಿದೆ, ತುಂಬ ಮುಳ್ಳಿದೆ, ಎಲೆಯಲ್ಲಿ ಪೂರ್ತಿ ಮುಳ್ಳಿದೆ. ಈ ಮುಳ್ಳಿನ ಗಿಡದಲ್ಲಿ ಆಗುವ ಬದನೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಳೆ ಮನೆಯಲ್ಲಿತ್ತು, ಅಲ್ಲಿಂದ ಒಂದು ಕಡ್ಡಿಯನ್ನು ತೊಗೊಂಬಂದು ಹಾಕಿದ್ರು, ತುಂಬ ದಿನಗಳಾದ ಮೇಲೆ ಈಗ ಚಿಗುರಿದೆ, ಎಷ್ಟೊಂದು ಚಿಗುರಿದೆ ನೋಡಿ. ಮುಂಚೆ ನಾನು ಅಂದ್ಕೊಂಡಿದ್ದೆ ಇದು ಒಣಗೋದಂಗಿದೆ ಈ ಕಡ್ಡಿ, ಸೊ ಗಿಡ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಆಶ್ಚರ್ಯಕರವಾಗಿ ತುಂಬ ಹಸಿರಾದ ಎಲೆಗಳನ್ನು ಬಿಟ್ಟಿದೆ. ಇದಂತೂ ನನ್ನ ಫೇವ್ರೆಟ್ಟು, ಯಾವಾಗಲೂ ಹ್ಯಾಪಿಯಾಗಿ ನಮ್ಮನ್ನು ವೆಲ್ಕಮ್ ಮಾಡುತ್ತೆ ಅಂತ ನನ್ನ ಫೇವ್ರೆಟ್ ದಾಸವಾಳದ ಗಿಡ. ಸೊ ಹೀಗಿರುತ್ತೆ ನನ್ನ ದಿನಚರಿ. ನಾನು ತೋರಿಸಿದಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೀದೇ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ. ನಮಸ್ಕಾರ.